ಕಾಂಗ್ರೆಸ್ ಪಕ್ಷದ ಉನ್ನತ ಮಟ್ಟದ ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ ಹಾಗೂ ಗ್ರಹಜ್ಯೋತಿ ಯೋಜನೆಗಳ ಕುರಿತು ಹಸ್ತಾಕ್ಷರದ ಪತ್ರವನ್ನು ಬೂತ್ ಮಟ್ಟದಲ್ಲಿ ವಿತರಿಸುವ ಕುರಿತು ಕೋಟಾಪಟ್ಟಣದ ಬ್ಲಾಕ್ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಮಾಜಿ ಶಾಸಕಿ ಶಾರದಾ ಶೆಟ್ಟಿ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಎಲ್ ನಾಯ್ಕ ನೇತೃತ್ವದಲ್ಲಿ ಸಭೆ ನಡೆಸಲಾಯಿತು। ಕುಮಟಾಪಟ್ಟಣದ ಬ್ಲಾಕ್ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಮಾಜಿ ಶಾಸಕಿ ಶಾರದಾ ಮೋಹನ್ ಶೆಟ್ಟಿ ಅವರು ಕಾಂಗ್ರೆಸ್ ಪಕ್ಷವು ಬಡವರ ಪರ ಕಾಳಜಿಯುಳ್ಳ ಪಕ್ಷವಾಗಿದೆ। ಇಂದು ಬಿಜೆಪಿ ನೇತೃತ್ವದ ಸರ್ಕಾರದ ಭ್ರಷ್ಟಾಚಾರ ಹಾಗೂ ಬೆಲೆ ಏರಿಕೆಯಿಂದ ಜನಜೀವನ ದುಸ್ತರವಾಗಿದೆ। ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ಜನಸಾಮಾನ್ಯರಿಗೆ ಅನುಕೂಲವಾಗುವಂತೆ ಪ್ರತಿ ಕುಟುಂಬದ ಮಹಿಳೆಗೆ ಪ್ರತಿ ತಿಂಗಳು 2000 ರೂಪಾಯಿ ನೀಡುವ ಗೃಹಲಕ್ಷ್ಮಿ ಹಾಗೂ ಪ್ರತಿ ಕುಟುಂಬಕ್ಕೆ 200 ಯೂನಿಟ್ ಉಚಿತ ವಿದ್ಯುತ್ ನೀಡುವ ಯೋಜನೆ ಹಮ್ಮಿಕೊಳ್ಳಲಾಗಿದೆ। ಈ ಯೋಜನೆಗಳನ್ನು ಜಾರಿ ಮಾಡುವ ಸಲುವಾಗಿ ಜನಸಾಮಾನ್ಯರಿಗೆ ಮನವರಿಕೆ ಮಾಡಿಕೊಡಲು ಕೆಪಿಸಿಸಿ ಅಧ್ಯಕ್ಷರ ಹಾಗೂ ಮಾಜಿ ಮುಖ್ಯಮಂತ್ರಿಗಳ ಹಸ್ತಾಕ್ಷರವಿರುವ ಗ್ಯಾರಂಟಿ ಪತ್ರಗಳನ್ನು ಪ್ರತಿಯೊಂದು ಕುಟುಂಬಗಳಿಗೆ ಪಕ್ಷದ ಕಾರ್ಯಕರ್ತರು ತಲುಪಿಸಿ ಮುಂದಿನ ದಿನಗಳಲ್ಲಿ ಪಕ್ಷ ಅಧಿಕಾರಕ್ಕೆ ಬರುವಂತೆ ಶ್ರಮವಹಿಸಬೇಕಾಗಿ ತಿಳಿಸಿದರು। ग्राम पंचायत पंचायत जिला पंचायत ना शासक कांग्रेस सरकार विचार अस्टे कार्यकर्ता मत जवाबारी पर्स्थित खंडित बेजार मत कांग्रेस बरते नमेल पिश्रम ना पिश्रम प्रकार प्रतियो कड़े घटक देश आहार नहीं अदन सर ना विचार ग्यारंटी कार्ड कल उद्देश्य प्रति मने 200 रूपये कुटुंब कुटुंब अंद्रे रेशन कार्ड महिळेगे 2000 रूपाय प्रति तिंगळु अंद्रे वर्ष के 24000 रूपाय योजने 200 यूनिट विद्युत गृह ज्योति कार्यक्रम नम सरकार बंद्रे ना प्रति मने कार्यक्रम हमको कार्यक्रम पक्ष संघटने दृष्टिया बहुत मुख्यवाद इनवे सरकार सह इंत योजना तीन ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ರತ್ನಾಕರ್ ನಾಯ್ಕ್, ಮಧುಸೂದನ್ ಶೇಟ್, ಸುರೇಖಾ ವಾರೇಕರ್, ಗಾಯತ್ರಿ ಗೌಡ, ಶಂಕರ್ ಅಡಿಗುಂಡಿ, ಮುಜಾಫರ್ ಸಾಬ್, ಹನುಮಂತ ಪಟಗಾರ್, ಅರುಣ್ ಗೌಡ, ಅಶೋಕ ಗೌಡ, ಎಂಟಿ ನಾಯ್ಕ್, ಚಂದ್ರಹಾಸ್ ನಾಯ್ಕ್, ವೀಣಾ ನಾಯ್ಕ್, ಗಜಾನನ್ ನಾಯ್ಕ್, ಶಶಿಕಾಂತ್ ನಾಯ್ಕ್, ಜಗದೀಶ್ ಹರಿಕಂತ್ರ, ಫ್ರಾನ್ಸಿಸ್ ಫರ್ನಾಂಡಿಸ್, ಗಜಾನನ್ ನಾಯ್ಕ್ ಬ್ಲಾಕ್ ಕಾಂಗ್ರೆಸ್ ಪದಾಧಿಕಾರಿಗಳು, ಘಟಕಾಧ್ಯಕ್ಷರುಗಳು, ವಿವಿಧ ಸೆಲ್ ಅಧ್ಯಕ್ಷರು, ಹಾಲಿ ಮತ್ತು ಮಾಜಿ ಗ್ರಾಮ ಪಂಚಾಯತ್ ಪುರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಹಿರಿಯ ಕಿರಿಯ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು। ಕೆನರಾ ಪ್ಲಸ್ ನ್ಯೂಸ್, ಕುಮಟಾ।